ರಾಮ ಮತ್ತು ಬಭ್ರುವಾಹನನ ಕತೆ ಮಹಾಭಾರತದ ಒಂದು ಪ್ರಮುಖ ಘಟನೆಯಾಗಿದೆ. ಈ ಕತೆ ಅರ್ಜುನ ಮತ್ತು ಅವನ ಮಗನಾದ ಬಭ್ರುವಾಹನನ ನಡುವೆ ಸಂಭವಿಸುತ್ತದೆ. ಬಭ್ರುವಾಹನನು ಅರ್ಜುನನ ಮಗನಾಗಿದ್ದನು ಹಾಗೂ ಅವನು ಮಣಿಪುರದ ರಾಜನಾಗಿದ್ದನು. ಅರ್ಜುನನು ದ್ರೌಪದಿಯೊಂದಿಗೆ ವಿವಾಹವಾದ ನಂತರ ಇತರ ರಾಜಕುಮಾರಿಯರನ್ನು ವಿವಾಹ ಮಾಡಿಕೊಂಡಿದ್ದನು. ಅವನು ಚಿತ್ರಾಂಗದೆಯೊಂದಿಗೆ ವಿವಾಹವಾದಾಗ ಬಭ್ರುವಾಹನನು ಜನಿಸಿದನು. ಆದರೆ ಕುರುಕ್ಷೇತ್ರ ಯುದ್ಧದ ನಂತರ ಅರ್ಜುನನು ತನ್ನ ರಾಜ್ಯ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಮಣಿಪುರಕ್ಕೆ ಭೇಟಿ ನೀಡಿದನು. ಬಭ್ರುವಾಹನನು ತನ್ನ ತಂದೆಯನ್ನು ಅಪಹಾಸ್ಯ ಮಾಡಬೇಕೆಂದು ಯೋಚಿಸಿದನು, ಯಾಕೆಂದರೆ ಅವನಿಗೆ ಅರಿತುಕೊಳ್ಳಲು ನಾನೇನು ಪ್ರತ್ಯೇಕ ವ್ಯಕ್ತಿಯಾಗಿದ್ದೇನು ಎಂಬ ಭಾವನೆ ಉಂಟಾಯಿತು. ಬಭ್ರುವಾಹನನು ತನ್ನ ತಂದೆಯನ್ನು ಯುದ್ಧಕ್ಕೆ ಸವಾಲು ಹಾಕಿದನು ಮತ್ತು ಯುದ್ಧದಲ್ಲಿ ಅವನನ್ನು ಸೋಲಿಸಿದನು. ಬಭ್ರುವಾಹನನು ತನ್ನ ತಂದೆಯನ್ನು ಸೋಲಿಸಿದ ನಂತರ ಅವನು ತಾಯಿಯ ಜೊತೆ ಮನುಷ್ಯತ್ವವನ್ನು ಪಡೆದನು. ಇದರ ನಂತರ ಬಭ್ರುವಾಹನನು ಪಿತೃಪತ್ರವನ್ನು ತೋರಿಸಲು ಯೋಚಿಸಿದನು ಮತ್ತು ಈ ಮೂಲಕ ತಂದೆಯ ಪ್ರೀತಿಯನ್ನು ಸಂಪಾದಿಸಿದನು. ಈ ಕತೆ ಪಿತೃ ಮತ್ತು ಪುತ್ರನ ಮಧ್ಯದ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತದೆ ಮತ್ತು ಪ್ರೀತಿ, ಗೌರವ ಮತ್ತು ಅಭಿಮಾನವನ್ನು ಬೋಧಿಸುತ್ತದೆ.